ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಗ್ ಬಿಗ್ ಕಂಪ್ನಿ ಏನಿದಾವೆ ದೇ ಸೆಲ್ ಇಟ್ ಆಸ್ ರಿಫೈನ್ಡ್ ಆಯಿಲ್ ಅಂತ ಹೇಳಿ. ರಿಫೈನ್ಡ್ ಆಯಿಲ್ ಅಂತ ಅಂದ್ಕೊಳ್ಳೆ ಅದರಲ್ಲಿ ವೈಟ್ ಪೆಟ್ರೋಲಿಯಂ ಜೆಲಿ ಆ್ಯಡ್ ಮಾಡ್ತಾರೆ. ಇದು ಎದಕ್ಕೆ ಮಾಡ್ತಾರೆ ಅಂದರೆ ನಮ್ಮದು ಇಂಡಿಯಾ ಥರ್ಡ್ ವರ್ಲ್ಡ್ ಕಂಟ್ರಿ, ಅಫೋರ್ಡ್ ಮಾಡೋಕ್ಕಾಗಲ್ಲ ಒರಿಜಿನಾಲಿಟಿನ ಸ್ವಲ್ಪ ಜನಕ್ಕೆ. ಆಮೇಲೆ ಸೆಕೆಂಡು, ದೇ ಆರ್ ಲಾಟ್ ಆಫ್ ಮೌತ್ ಟು ಫೀಡ್ ಇನ್ ಇಂಡಿಯಾ. ಎಲ್ಲರಿಗೂ ಈಗ ಶೇಂಗಾ ಎಣ್ಣೆ ಕುಸುಬೆ ಎಣ್ಣೆ ಅಷ್ಟು ನಮ್ಮ ಪ್ರೊಡಕ್ಷನ್ ಇಲ್ಲ. ಪ್ರೊಡಕ್ಷನ್ ಇದ್ದರೂ ಒಳ್ಳೆ ಕ್ವಾಲಿಟಿ ಎಕ್ಸ್ಪೋರ್ಟ್ ಮಾಡಿಕೊಂಡು ಏನು ಲೋ ಕ್ವಾಲಿಟಿ ಅದು ಇಟ್ಕೊಂಡಿರ್ತೀವಿ ನಾವು. ಸೊ ಹಂಗೆ ಬೇಡಿಕೆ ಇದ್ದ ಮಾರ್ಕೆಟಲ್ಲಿ ನಮ್ದು ಶಾರ್ಟೇಜ್ ಬೀಳುತ್ತೆ. ಅದರಲ್ಲಿಂತ ಇವು ದೊಡ್ಡ ಕಂಪ್ನಿಗಳು ಎನ್ಕರೇಜ್ ಆಗಿಬಿಟ್ಟು ಅದು ಪ್ಯಾರಫಿನ್ನು ಅಂಥವೆಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿಂತ ಪ್ರೈಸು ಕಡಿಮೆ ಆಗುತ್ತೆ, ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗುತ್ತೆ. ಅಲ್ಟಿಮೇಟ್ಲಿ ದೇ ರೀಚ್ ಅ ಗೋಲ್ ಆಫ್ ಫೀಡಿಂಗ್ ಎವ್ರಿ ಒನ್. ನಮ್ಮದು ಕಾನ್ಸೆಪ್ಟು ಸ್ವಲ್ಪ ಚೇಂಜ್ ಆಗುತ್ತೆ. ನಮ್ಮ ಕಾನ್ಸೆಪ್ಟು ಈ ಕೋವಿಡ್ ಇಂತ ಆಗಲಿ ಅಥವಾ ಅದಕ್ಕಿಂತ ಮುಂಚೆ ಸ್ವಲ್ಪ ಡಾಕ್ಟರ್ಸು ಎಲ್ಲರೂ ಅವ್ರು ಈವನ್ ಪೇಷಂಟ್ಸ್ ಯಾರು ಕೊಲೆಸ್ಟ್ರಾಲ್ ಏಜ್ ಇಂತ ಆಗಲಿ ಅಟ್ ದ ಏಜ್ ಆಫ್ 27 ಹಾರ್ಟ್ ಅಟ್ಯಾಕ್ ಆಗೋದು, ಶುಗರು ಇದು ಭಾಳ ಬಿ ಪಿ ಶುಗರ್ ಇದೆಲ್ಲ ಈ ಐ ಟಿ ಅಂತ ಇರಲಿ ನಾನ್ ಐ ಟಿ ಅಂತ ಇರಲಿ ಸ್ಪೆಸಿಫಿಕ್ ಆಗಿ ಏನಿಲ್ಲ ಅದು ಅದೆಲ್ಲ ಭಾಳ ಕಾಮನ್ ಆಗ್ತಾ ಇದೆ. ಇದಕ್ಕೆಲ್ಲ ಮೇನ್ ಏನಂತ ಹೇಳಿದರೆ ಎಣ್ಣೆ ಬಳಸುವ ಎಣ್ಣೆ ಎಲ್ಲದಕ್ಕೂ ಬಳಸ್ತೀವಿ, ಇದು ಒಂದು ಮೂಲ ಕಾರಣ ಆಗಿದೆ. ಸೊ ಇದನ್ನು ಸ್ವಲ್ಪ ಆದಷ್ಟು ಜನಕ್ಕೆ ಯಾರು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅವರಾದರೂ ಯಾರು ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅವರು ತೊಗೊಂಡು ಆದಷ್ಟು ಆರ್ಗ್ಯಾನಿಕ್ ವೇಲಿ ಪ್ರೊಡ್ಯೂಸ್ ಮಾಡಿದ್ದು ಗಾಣದ ಎಣ್ಣೆ ತೊಗೊಳೋದಕ್ಕೆ ನಾ ಪ್ರೋತ್ಸಾಹ ಮಾಡೋದಕ್ಕಂಥೇಳಿ ನಾವು ಶುರು ಮಾಡಿದ್ದೇವೆ. ಸೆಕೆಂಡು ಪ್ರೈಸು, ಹೌದು ಇದು ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಒಂದು 70-80% ನಿಮ್ಮದು ಏನು ರಿಫೈನ್ಡ್ ಆಯಿಲು 170-ರಿಂದ 110-115 ರೂಪಾಯಿ ಸಿಗುತ್ತೆ. ಅದಕ್ಕಿಂತ ಇದು ಜಾಸ್ತಿ ಆಗುತ್ತೆ, ಒಂದು 100 ರೂಪಾಯಿ ಜಾಸ್ತಿ ಆಗುತ್ತೆ. ಬಟ್ 100 ರೂಪಾಯಿ ಜಾಸ್ತಿ ಆಗುತ್ತೆ ಅಂಥೇಳಿ ಡಿಸ್ಕರೇಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಅರ್ಧ ಲೀಟ್ರ್ ಏನಾದರೂ ಈ ಗಾಣದ ಎಣ್ಣೆ ತೊಗೊಂಡ್ರೆ ಇಕ್ವಿವ್ಯಾಲೆಂಟ್ ಟು 1 ಲೀಟರ್ ಆಫ್ ರಿಫೈನ್ಡ್ ಆಯಿಲ್ ಆಗ್ಬಿಡುತ್ತೆ. ಸೊ ನೀವು ಸ್ಟಾರ್ಟಿಂಗಿಗೆ ನಾವು ರಿಫೈನ್ಡ್ ಆಯಿಲ್ ಸಿಕ್ಕಾಪಟ್ಟಿ ಹಾಕಕ್ಕೆ ರೆಡಿ ಆಗಿಬಿಟ್ಟಿರುತ್ತೆ, ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ 5 ಕೆಜಿ ತೊಗೊಂಡ್ರೆ ಆರಾಮಾಗಿ ನೀವು ಒಂದು ತಿಂಗಳು ಆರಾಮಾಗಿ ಮಾಡ್ಬೋದು ಒಂದು 4-5 ಜನ. ಸೊ ಅದು ಕ್ಯಾಲ್ಕುಲೇಟ್ ಮಾಡಿದರೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಗೋಲ್ ಎರಡೂ ಅಚೀವ್ ಆಗ್ಬಿಡುತ್ತೆ, ನಿಮ್ಮ ಪಾಕೆಟ್ಗೂ ಅಷ್ಟು ಹ್ಯಾವಿ ಬೀಳಲ್ಲ. ಸೊ ವಿ ಆರ್ ಇಂಪ್ರೂವಿಂಗ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಪ್ರೊಸೆಸ್ ಇದೆ ಆಯಿಲ್ದು, ವಿ ಆರ್ ಇಂಪ್ರೂವಿಂಗ್. ಇವೊಂದು ಮತ್ತೆ ನಾವು ಮೊದಲು ಈಗೇನು ರಿಫೈನ್ಡ್ ಆಯಿಲು ಅಥವಾ ಏನು ಎಕ್ಸ್ಟ್ರಾಕ್ಷನ್ ಇದೆ ಅಲ್ಲ ಅದರಲ್ಲಿ ಒಂದು ಇಂಪ್ರೂವ್ಮೆಂಟ್ ತಂದು ಇವೊಂದು ವಿ ಆರ್ ಗೋಯಿಂಗ್ ದ ಆಲ್ ಟೆಕ್ನಾಲಜಿ ಇತ್ತು ಮೊದಲೇ, ಇದರದ್ದೇ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಇಂಪ್ರೂವ್ ಮಾಡಿಕೊಂಡು ಆರ್ಗ್ಯಾನಿಕ್ ವೇಯಲ್ಲಿ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಇಂಪ್ರೂವ್ಮೆಂಟ್ ಆಗೋರಿಂತ ಅದು ಸಮೃದ್ಧಿ ಅಂತೇಳಿ ಒಂದು ಹೆಸರು ನಾವು ಈ ಆರ್ಗನೈಸೇಷನ್ಗೆ ಇಟ್ಟಿದ್ದು. ಇದು ಸುಮಾರು ಗಾಣ ಏನಿರುತ್ತೆ ನಿಮಗೆ ಡಿಫ್ರೆಂಟು ಈ ಗುಜರಾತಲ್ಲೂ ಸಿಗುತ್ತೆ, ಮಹಾರಾಷ್ಟ್ರಲ್ಲೂ ಸಿಗುತ್ತೆ, ತಮಿಳ್ನಾಡಲ್ಲೂ ಸಿಗುತ್ತೆ, ಏನೋ ಎಕ್ಸ್ಟೆಂಡ್ ಆಗೋ ಇದ್ದಂಗೆ ಮತ್ತೆ ಇರಿದೆ. ಇದು ಇಲ್ಲಿ ಸ್ವಲ್ಪ ರೇಟ್ ಎಲ್ಲ ಕೇಳಿದರೆ 1.5 ಲಕ್ಷ ಅಂತ ಶುರು ಆಗುತ್ತೆ, ಡಿಫ್ರೆಂಟು ಸೈಜು ನಿಮ್ಮ ಕೆಪಾಸಿಟಿ ಅಂತ 4.5-5 ಲಕ್ಷ ತನಕನೂ ಹೋಗುತ್ತೆ. ಅದು ಇದು ಕೆಪಾಸಿಟಿ ಇರೋದು 20 ಕೆಜಿ ಕೆಪಾಸಿಟಿ ಇದೆ, 20 ಕೆಜಿ ಕೆಪಾಸಿಟಿ ಒಳಗೆ ಉದ್ದಿದೆ. ಸೊ ಇದ್ರ ರೇಟ್ ಬಂದುಬಿಟ್ಟು ಆಲ್ಮೋಸ್ಟು 2.5 ಹಂಗೆ ಬರುತ್ತೆ ಅದು. ಸೊ 2.5 ನಾವು ತೊಗೊಂಡ, ಬಟ್ ಟೈಮು ಅದು ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಅದೆಲ್ಲ ಚೇಂಜ್ ಆಗಿ ಇವಾಗಿನ ರೇಟ್ ಕರೆಂಟ್ ರೇಟ್ ಗೊತ್ತಿಲ್ಲ. ಈಗ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಕುಕ್ಕಿಂಗಲ್ಲಿ ಈ ಫಾರಿನಲ್ಲಿ ಏನಾಗುತ್ತೆ ಅವರು ಜಸ್ಟ್ ಕುಕ್ ಮಾಡಬೇಕಾದ್ರೆ ಅಷ್ಟೇ ಯೂಸ್ ಮಾಡ್ತಾರೆ, ನಮ್ದೆಲ್ಲ ಕರ್ದಿದ್ದ ಪದಾರ್ಥಗಳು ಭಾಳ ಇರ್ತವೆ ಮತ್ತು ಎವ್ರಿ ಡೇ ಬಳಸ್ತೀವಿ. ಒಂದು ವಾರ ಅಂತಿರಂಗಿಲ್ಲ ಕರ್ದಿದ್ದ ಪದಾರ್ಥ ತಿನ್ನೋದಂತಿರಂಗಿಲ್ಲ. ಸೊ ಇದರ್ಲಿಂತ ಏನಾಗುತ್ತೆ ಅಂದರೆ ನಮಗೆ ಟ್ರಾನ್ಸ್ಫ್ಯಾಟು ಭಾಳ ಆಗುತ್ತೆ, ಕೊಲೆಸ್ಟ್ರಾಲ್ ಭಾಳ ಆಗುತ್ತೆ, LDL ಕ್ವಾಂಟಿಟಿ ಭಾಳ ಆಗುತ್ತೆ. ಆಮೇಲೆ ನಮ್ಮ ಇಂಡಿಯನ್ಸ್ ಏನಂದರೆ ಇನ್ನೂ ತನಕ ನಾವು ಟೆಸ್ಟಿಂಗ್ ಏನು ಕೊಲೆಸ್ಟ್ರಾಲ್ ಬಿ ಪಿ ಶುಗರ್ ಟೆಸ್ಟಿಂಗ್ ಮಾಡ್ತಿದ್ವಿ, ಇಟ್ ವಾಸ್ 55 ಆದಮೇಲೆ ಏಜ್ ಆದವ್ರು ಮಾಡ್ತಾಯಿದ್ವಿ. ಇವಾಗ ಹೆಂಗೆ ಏಜ್ ಈಗ ತಿನ್ನೋ ಹ್ಯಾಬಿಟ್ ಆಯಿಲಿಂದ ಹೆಂಗೆ ಆಗಿಬಿಟ್ಟಿದೆ, ಈವನ್ ಟೀನೇಜರ್ ಆ್ಯಟ್ 25 ಏಜ್ ದೇ ಹ್ಯಾವ್ ಟು ಗೆಟ್ ದೇರ್ ಕೊಲೆಸ್ಟ್ರಾಲ್ ಟೆಸ್ಟ್ ಆಯ್ತು ಅಥವಾ ಬಿ ಪಿ ಶುಗರ್ ಟೆಸ್ಟ್ ಆಯ್ತು ಆ ಲೆವೆಲ್ಲಾಗಿ ಬಂದುಬಿಟ್ಟಿದೆ. ಸೊ ಅದನ್ನು ಸ್ವಲ್ಪ ಇದು ಮಾಡೋ, ಒಂದು ಜನ್ರೇಷನ್ ಆಲ್ರೆಡಿ ಸಫರ್ ಆಗ್ತಾ ಇದೆ, ಇನ್ನೂ ಮುಂದೆ ಭಾಳ ಆಗುತ್ತೆ, ಅದನ್ನಾದರೂ ಸ್ವಲ್ಪ ತಡೆಗಣಿಸಿ ನಾವು ಓಪನ್ ಆಗಿ ಇಟ್ಟಿರೋ ಕಾರಣ ಏನಂತ ಹೇಳಿದರೆ
ನಾಟ್ ಓನ್ಲಿ ಜಸ್ಟ್ ನಮ್ಮದು ಮಾರ್ಕೆಟಿಂಗ್ ಬನ್ನಿ ತೊಗೊಂಡು ಹೋಗಿ ಅಂತಲ್ಲ, ಜನಕ್ಕೂ ಗೊತ್ತಾಗಲಿ ಇದು ಇಂಥ ಮಷಿನ್ ಯೂಸ್ ಮಾಡಿದರೆ ಈ ಥರ ಎಣ್ಣೆ ಬರುತ್ತೆ, ನೀವು ಇನ್ನೊಂದು ಇಂಥದ್ದು ಮೂರ್ನಾಲ್ಕು ಮಷಿನ್ ಬರುತ್ತೆ, ಅದರಲ್ಲಿ ಬೇರೆ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟ್ ಚೇಂಜ್ ಆಗುತ್ತೆ, ಅದರಲ್ಲೂ ಸ್ವಲ್ಪ ಹಾರ್ಮ್ಫುಲ್ಲು ಇದನ್ನು ಬರುತ್ತೆ. ಸೊ ಅದನ್ನು ಅವರು ಅರ್ಥಕೊಳ್ಳಿ ಅಂಥೇಳಿ ಅಗೇನ್ ವಿ ಆರ್ ಸ್ಟಾರ್ಟಿಂಗ್ ಬ್ಯಾಕ್ ಟು ದ ಓಲ್ಡ್ ಗಾಣ ಎಣ್ಣೆ. ಇಲ್ಲಿ ನಮ್ಮ ಕ್ಲೈಂಟ್ಸ್ ಒಬ್ಬರು ಕಸ್ಟಮರ್ಸ್ ಬಂದಿರ್ತಾರೆ, ಅವ್ರ ಜೊತೆ ಮಕ್ಕಳು ಬಂದಿರ್ತಾರೆ, ಮಕ್ಕಳಿಗೂ ಒಂದು ಸ್ವಲ್ಪ ತೋರಿಸಿದರೆ ಅವ್ರು ದೊಡ್ಡವ್ರು ಆದ ಕೂಡಲೇ ಅವರು ಓ ಇದೆಣ್ಣೆ ನಾನು ಅವಾಗ ತಿಂದಿದ್ದೆ ಅದು ಚೆನ್ನಾಗಿತ್ತು, ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಪಾಸ್ ಆನ್ ಆಗುತ್ತೆ. ಸೊ ಅದಕ್ಕೆ ಅಂಥೇಳಿ ಒಂದು ಎಲ್ಲ ನಾವು ಟ್ರಾನ್ಸ್ಪರೆಂಟಾಗಿ ಇಲ್ಲಿ ಮಾಡ್ತಾ ಇದ್ದೀವಿ. ಅದರಲಿಂತ ನಾವು ಕ್ಲೀನಿನೆಸ್ಸು ಹೈಜೀನ್ ಮೈಂಟೈನ್ ಮಾಡೋದು ಮತ್ತು ಕ್ವಾಲಿಟಿ ಅನ್ಕಾಂಪ್ರಮೈಸ್ಡ್ ಆಗಿ ಇದನ್ನು ಮಾಡೋದು ಅಂಥೇಳಿ ಈ ಥರ ಶುರು ಮಾಡಿಕೊಂಡಿದ್ದು.